ಸರ್ ಓಡಿದೆ ಸಿಂಗಲ್ ಓನರು 130 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 130 ಥರ್ಡ್ ಓನರು ಓಕೆ 125 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಫೈನಲ್ ಎಷ್ಟು ಆಗುತ್ತೆ ಸರ್ ನಮ್ಮ ಸಬ್ಸ್ಕ್ರೈಬರ್ ಗೆ ಒಂದು 85 ರೇಂಜ್ ಕೊಡಬಹುದು 85 ರೇಂಜ್ ಗೆ ಆಗುತ್ತೆ 195 ಹೆಚ್ಚು ಕಡಿಮೆ ಆಗುತ್ತೆ 195 ಹೆಚ್ಚು ಕಮ್ಮಿ ಅಂತಂದ್ರೆ ಮ್ಯಾಕ್ಸಿಮಮ್ ಎಷ್ಟು ಆಗಬಹುದು ಅಂತಂದ್ರೆ 15000 80 ರೇಂಜ್ ಗೆ ಕೊಡಬಹುದು 725 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ 7 ಲಕ್ಷ ಗೆ ಕೊಡ್ತಾರೆ 7 ಲಕ್ಷ ಓಕೆ ನೆಕ್ಸ್ಟ್ ಗಾಡಿ ಸರ್ ಹಾಯ್ ಹಲೋ ವೀಲ್ಸ್ ಬೆಂಗಳೂರು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ಪ್ರಮೋದ್ ನೋಡ್ಬೋದು ನಾನು ಮತ್ತೊಂದು ಶೋರೂಮಲ್ಲಿ ಇದ್ದೀನಿ ಕಾರ್ ಶೋರೂಮಲ್ಲಿ ಇದು ಪ್ರುಡೆಂಟ್ ಕಾರ್ಸ್ ಅಂತ ಇದು ಬಂದ್ಬಿಟ್ಟು ಗುರುಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಇದೆ ಮೇನ್ ರೋಡ್ ಯಶವಂತಪುರ ಟುವರ್ಡ್ಸ್ ತುಮಕೂರು ರೋಡ್ಗೆ ಹೋಗುತ್ತಲ್ಲ ಆ ಕಡೆ ಮೇನ್ ರೋಡಲ್ಲೇ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ತುಂಬ ಗಾಡಿಗಳಿದೆ ರೇಂಜ್ ಬಂದುಬಿಟ್ಟು ಆಲ್ಮೋಸ್ಟು ಕೇಳಿದೆ 1 ಲಕ್ಷ ಅರೌಂಡ್ 1 ಲಕ್ಷದಿಂದ ಸ್ಟಾರ್ಟ್ ಆಗುತ್ತಂತೆ ಸೊ ಎಕ್ಸಾಕ್ಟ್ ಯಾವ ಲೊಕೇಶನಲ್ಲಿದೆ ಮತ್ತು ಎಷ್ಟು ಗಾಡಿಗಳಿದೆ ಯಾವ ರೇಂಜಿಂದ ಇದೆ ಏನು ಆಫರ್ ಇದೆ ಸರ್ವಿಸ್ ಯಾವ ಥರ ಕೊಡ್ತಾರಂತ ಕೇಳ್ಕೊಳ್ಳೋಣ ಸರ್ ವೆಲ್ಕಮ್ ಸರ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸರ್ ನಿಮ್ಮ ಹೆಸರು ನಟರಾಜ್ ಅಂತ ನಟರಾಜ್ ಅಂತ ಸರ್ ಎಕ್ಸಾಕ್ಟ್ ಯಾವ ಲೊಕೇಶನ್ ಬರುತ್ತೆ ಯಾವುದು ಗಾಡಿ ಯಶವಂತಪುರ ಗುರುಗುಂಟೆಪಾಳ್ಯ ಮೆಟ್ರೋ ಸ್ಟೇಷನ್ ಹತ್ರ ಬರ್ತದೆ ಎಷ್ಟು ಗಾಡಿಗಳಿದೆ ನಿಮ್ಮ ಹತ್ರ ಈಗ 50-60 ಗಾಡಿ ಇದೆ 50-60 ಸ್ಟಾರ್ಟಿಂಗ್ ರೇಂಜ್ ಎಲ್ಲಿಂದ ಇದೆ ಸರ್ 1 ಲ್ಯಾಕ್ಸಿಂದ ಇದೆ ಗಾಡಿ 1 ಲ್ಯಾಕ್ಸಿಂದ ಸರ್ ಆಲ್ಮೋಸ್ಟ್ ತುಂಬ ಬೆಂಗಳೂರಲ್ಲಿ ತುಂಬ ಶೋರೂಮ್ಸ್ ಇದೆ ಸರ್ ನಿಮ್ಮದು ಯಾವ ಥರ ಸರ್ವಿಸ್ ಕೊಡ್ತೀರಾ ಸೇಲ್ಸ್ ಆ್ಯಂಡ್ ಸರ್ವಿಸ್ ಸರ್ ಕಸ್ಟಮರ್ ಇಂಟು ಕಸ್ಟಮರ್ ಗಾಡಿ ಅಂದೇನಿಲ್ಲ ನಾವೇನು ಕಮಿಷನ್ ವ್ಯಾಪಾರ ಅಷ್ಟೇ ಕಮಿಷನ್ ಸೊ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕದಿಂದ ಬರ್ತಾರೆ ಆ್ಯಂಡ್ ಲೋನ್ ಫೆಸಿಲಿಟಿ ಇದೆಯಾ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀರಾ ಯಾವ ಗಾಡಿಯಿಂದ ಲೋನ್ ಆಗುತ್ತೆ ಉಕ್ಕದು 10 ಮಾಡಲ ಮೇಲೆ ಎಲ್ಲ ಗಾಡಿ ಲೋನ್ ಎಲ್ಲ ಗಾಡಿ ಮೇಲೆ ಲೋನ್ ಆಗುತ್ತೆ ಆ್ಯಂಡ್ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಗಾಡಿಗಳಿದೆ ಅಂತ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು ಸಬ್ಸ್ಕ್ರೈಬ್ ಮಾಡೋದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಮೋಟಿವೇಟ್ಸರ್ ಈ ಗಾಡಿ ಡೀಟೇಲ್ ಹೇಳಿ ಇದು 98 ಮಾಡಲು ಓಕೆ 92000 ಓಡಿದೆ 95000 ಹೇಳ್ತಾರೆ ಹೆಚ್ಚು ಕಡಿಮೆ ಆಗುತ್ತೆ 92 ಯಾವ ಓನರು ಟೂ ಇದು ಥರ್ಡ್ ಫೋರ್ತ್ ಓನರು ಫೋರ್ತ್ ಓನರಾ ಹೌದು ಸೊ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಇದೆ ಎಲ್ಲ ಇದೆ ಡಾಕ್ಯುಮೆಂಟ್ ಎಲ್ಲ ಇದೆ ಏನು ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು ಒಂದು 15-16 ಬರ್ತದೆ 15-16 ಬರುತ್ತೆ ಮ್ಯೂಸಿಕ್ ಸಿಸ್ಟಮು ಇಂಟೀರಿಯರು ಚೆನ್ನಾಗಿದೆ ಸರ್ ಸೀಟ್ ಕವರ್ ಎಲ್ಲ ಇದೆ ಓಕೆ ಟೈರ್ ಗೀರ್ ಎಲ್ಲ ಚೆನ್ನಾಗಿದೆ ಟಚ್ಅಪ್ ಎಲ್ಲ ಮಾಡಿಸಿದ್ದಾರೆ ನೀವೇನು ಮಾಡಿಸ್ಕೊಳಂಗಿಲ್ಲ ಅಂದರೆ ಗಾಡಿ ತೊಗೊಳೋದು ಓಡಿಸೋದು ಅಷ್ಟೇ ಟೈಯರು ಎಲ್ಲ ಕಂಡೀಷನ್ಸ್ ಇದೆ 20% ಟೈರ್ ಇದೆ 20% ಇದೆ ಓಕೆ ಯಾವ ಓನರ್ ಅಂದರೆ ಫೋರ್ತ್ ಓನರು ಫೋರ್ತ್ ಓನರು ತೊಗೊಂಡು ಫಿಫ್ತು ತೊಗೊಂಡವ್ರು ಫಿಫ್ತು ತೊಗೊಳೋರು ಈ ಮಾಡಲೆಲ್ಲ 98 ಎಲ್ಲ ಅಷ್ಟೇ ಆಗುತ್ತೆ ಸರ್ 5 ಜನ 6 ಜನ ಎಲ್ಲ ಆಗಿರ್ತಾರೆ ಸರ್ ಫೈನಲ್ ಎಷ್ಟಾಗುತ್ತೆ ಸರ್ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು 85 ರೇಂಜ್ ಕೊಡ್ಬೋದು ಇದು LXi ಆಲ್ಟೊ ಓಕೆ 2011 ಓಕೆ 75,000 ಓಡಿದೆ ಹಾಂ ಹಾಂ ಥರ್ಡ್ ಓನರು ಥರ್ಡ್ ಓನರ್ ಓಕೆ 2,15,000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 2,15,000 ಹೌದು ಅಂದರೆ ಹೆಚ್ಚು ಕಮ್ಮಿ ಅಂತಂದರೆ ಎಷ್ಟಾಗುತ್ತೆ ಸರ್ 10-20,000 ಹೆಚ್ಚು ಕಡಿಮೆ ಆಗುತ್ತೆ ಮ್ಯಾಗ್ವಿಲ್ ಸಿಸ್ಟಮ್ ಸೀಟ್ ಕವರ್ ಎಲ್ಲ ಇದೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಇದೆ ಇನ್ನು ಎಫ್ ಸಿನ ಟೈಮ್ ಇನ್ನು 11 ಅಲ್ಲ ಇನ್ನೂ 4 ಇಯರ್ಸ್ ಇದೆ ಟೈರ್ ಕಂಡೀಷನ್ಸು ಚೆನ್ನಾಗಿದೆ ಹೌದು ಹೌದು ಓಕೆ ನೋಡ್ಬೋದು ಸರ್ ಒರಿಜಿನಲ್ ಪೇಂಟ್ ಅಥವಾ ಮಾಡಿಸಿದಾರೆ ಸರ್ ಬಂಪರ್ ಗೆ ಮಾಡಿಸಿರ್ತಾರೆ ಸರ್ ಸಣ್ಣ ಪುಟ್ಟ ಟಚ್ ಅಪ್ ಮಾಡಿಸಿರ್ತಾರೆ ಸಣ್ಣ ಪುಟ್ಟ ಗಾಡಿ ಅಲ್ವಾ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ತಾರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಓಕೆ 2000 ಆಲ್ಟೋ LXi 2008 87,000 ಓಡಿದೆ ಥರ್ಡ್ ಓನರು ಥರ್ಡ್ ಓನರ್ ಓಕೆ 2,10,000 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಈಗ ತೊಗೊಳೋರು ಫೋರ್ತ್ ಆಗ್ತಾರೆ ಹೌದು ಆ್ಯಂಡ್ ಒಂದು ಸ್ವಲ್ಪ ಟಚ್ ಅಪ್ ಇರುತ್ತೆ ಇದ್ದೇ ಇರುತ್ತೆ ಸರ್ ಸಣ್ಣ ಪುಟ್ಟ ಅಂದಮೇಲೆ ಗಾಡಿಯ ಮೇಲೆ ಸಣ್ಣ ಪುಟ್ಟ ಮಾಡಿರ್ತಾರೆ ಓಕೆ
ಗಾಡಿ ಓನರ್ಗೆ ಹೇಳ್ಬಿಟ್ಟು ಮಾಡಿಸಿರ್ತೀವಿ ನಾವು. ಗಾಡಿ ಕಂಡೀಷನ್ ಆಗಿದೆ, ಇಂಟೀರಿಯರು ಚೆನ್ನಾಗಿದೆ. ಇಲ್ಲ ಚೆನ್ನಾಗಿದೆ. ಮೈಲೇಜ್ ಎಷ್ಟು ಕೊಡುತ್ತೆ ಸರ್? ಅದು 20 ಬರ್ಸ ಲಾಂಗು, ಸಿಟಿಲಿ ಒಂದು 18 ಬರುತ್ತೆ. ಓಕೆ, ಇಂಟೀರಿಯರು ಕ್ಲೀನ್ ಆಗಿದೆ ಒಳಗಡೆ. ಫೈನಲ್ ಎಷ್ಟಾಗುತ್ತೆ ಸರ್ ಇದು? ಪ್ರೋ ಒಂದು 85-90 ರೇಂಜಿಗೆ ಕೊಡ್ಬೋದು ಸರ್. 85-90 ರೇಂಜ್. ಹೊಸ ಟೈರ್ಗಿರ ಲಾಕ್ಸ್ ಇದೆ. ಸ್ಯಾಂಟ್ರ ಜಿ ಎಲ್ ಎಸ್ ಸರ್ ಅದು 2008. ಓಕೆ, 84,000 ಹೊಡಿದೆ. ಓಕೆ, ಥರ್ಡ್ ಓನರು. 195 ಹೆಚ್ಚು ಕಡಿಮೆ ಆಗುತ್ತೆ. 195 ಹೆಚ್ಚು ಕಮ್ಮಿ ಅಂತಂದರೆ ಮ್ಯಾಕ್ಸಿಮಮ್ ಎಷ್ಟಾಗ್ಬೋದು? 15,000. 80 ರೇಂಜಿಗೆ ಕೊಡ್ಬೋದು ಸರ್. 80 ರೇಂಜ್ಗೆ ಅಂದರೆ ಇನ್ನೂ ಬಂದು ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಕಮ್ಮಿ ಆಗುತ್ತೆ. ಇಲ್ಲ, ಏನು ಅದು 80 ರೇಂಜಿಗೆ ಕೊಡ್ಬೋದು ಸರ್. ಓಕೆ, ಇಂಟೀರಿಯರ್ 72 ಅವ್ರಿಗೆ ಆಫರ್ ಕೊಟ್ಟಿದ್ದೀನಿ, ಕೊಟ್ಟಿಲ್ಲ ಅವರು. 80 ರೇಂಜಿಗೆ ಕೊಡ್ಬೋದು ಸರ್. ರೇಂಜ್ಗೆ ಎಷ್ಟು ರನ್ನಿಂಗ್ ಆಗಿದೆ ಅಂದರೆ? 84 ಏನೋ ಹೊಡಿ. 84,000. ಸ್ವಲ್ಪ ಇಂಟೀರಿಯರ್ ಸ್ವಲ್ಪ ಡಲ್ ಇದೆ, ಬಟ್ ಓಕೆ. ಇದು ಆಲ್ಟೋ K10 VXI 2013. 36,000 ಹೊಡಿದೆ. ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್. ಓಕೆ, ಕಾಂಪ್ರೆನ್ಸ್ ಇನ್ಸೂರೆನ್ಸು, ಗಾಡಿ ವೆಲ್ ಮೇಂಟೆನೆನ್ಸು, ಗಾಡಿ ತುಂಬ ಚೆನ್ನಾಗಿದೆ. 330 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 330 ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು, ಸೀಟ್ ಕವರು, ಸಿಸ್ಟಮು, ಸರ್ವಿಸ್, ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಎಲ್ಲ ಇದೆ. ಇಂಟೀರಿಯರು ಕ್ಲೀನ್ ಆಗಿದೆ. ಹೌದೌದು. ಓಕೆ, ತುಂಬ ಚೆನ್ನಾಗಿದೆ. 330 ಹೇಳ್ತಿದ್ದೀರಾ? 330 ಹೇಳ್ತೀರಿ. ನೆಗೋಷಿಯಬಲ್. ಹೌದು, 2013. ಓಕೆ, 90,000 ಹೊಡಿದೆ. ಸಿಂಗಲ್ ಓನರು. 6,00,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6,00,000 ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಟಾಪ್ ಎಂಡ್ ಅಥವಾ ಯಾವುದು? RXL. ಓಕೆ, ಇಂಟೀರಿಯರು ಚೆನ್ನಾಗಿದೆ. ಹೌದು, ಸಣ್ಣ ಪುಟ್ಟ ಟಚಪ್ ಮಾಡ್ಕೋಬೇಕು. ಗಾಡಿ ಒರಿಜಿನೇಟ್ ಇದೆ. ಅವ್ರೇನು ಮಾಡಿಸಿಲ್ಲ ಕಸ್ಟಮರು. ಎಷ್ಟಿದೆ ಸರ್ ಮಾರ್ಕೆಟ್ ಪ್ರೈಸ್ ಇದು? ಅದು 6,00,000 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂದರೆ ಇದು ಹೊಸ ಗಾಡಿ ಎಷ್ಟಿದೆ ಅಂತ? ಇದು 13 ಏನೇ ಇದೆ ಸರ್, 13 ಚೇಂಜ್. 6,00,000 ಹೆಚ್ಚು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಗಾಡಿ ಸರ್? XUV 500. ಹೌದು ಸರ್. ಇದು 2018. ಓಕೆ, W11. ಓಕೆ, 46,000 ಹೊಡಿದೆ. ಸಿಂಗಲ್ ಓನರು. ಸಿಂಗಲ್ ಓನರ್. 16,80 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಮೈಲೇಜ್ ಎಷ್ಟು ಕೊಡುತ್ತೆ? ಬರುತ್ತೆ ಒಂದು 13-14 ಬರುತ್ತೆ ಸರ್. 13. ಸಿಟಿ? ಸಿಟಿ ಲಾಂಗಲ್ಲಿ ಜಾಸ್ತಿ ಬರುತ್ತೆ. ಲಾಂಗಲ್ಲಿ ಬರುತ್ತೆ. ಫೈವ್ ಸೀಟರ್ ಅಥವಾ ಯಾವ ಸರ್ ಇದು? 7 ಸೀಟರ್. 7 ಸೀಟರ್. ಓಕೆ ಓಕೆ ಓಕೆ. 7 ಸೀಟರ್. ಇಂಟೀರಿಯರು ಚೆನ್ನಾಗಿದೆ. ಮತ್ತೊಂದು ಇದೆ ಸರ್, ಮತ್ತೊಂದು ಹೇಳ್ತೀರ ಕಲರು? ಜೇಲ್ ಸರ್. ಓಕೆ, P8 2009. ಹಾಂ, 77,000 ಹೊಡಿದೆ. ಓಕೆ, ಸಿಂಗಲ್ ಓನರು. 380 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾವ ಏರಿಯಂಟ್ ಸರ್ ಇದು? P8. P8 ಸೀಟ್ ಕವರ್ ಸಿಸ್ಟಮ್ ಎಲ್ಲ ಇದೆ. ಫೈನಲ್ ಎಷ್ಟಾಗ್ಬೋದು ಸರ್? 360-65 ರೇಂಜಿಗೆ ಕೊಡ್ಬೋದು ಸರ್. ಬಲರ 16 ಮಾಡಲು. 16 ಮಾಡಲ್. ಹೌದೌದು. 130 ಓಡಿದೆ. ಹಾಂ, 7-25 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಂಟೀರಿಯರು ಚೆನ್ನಾಗಿದೆ. ಬಲರ್ ಯಾರು ನೋಡ್ತಿದ್ದೀರಾ? ಆ್ಯಂಡ್ ಹೊರಗಡೆನೂ ಚೆನ್ನಾಗಿದೆ. ಸ್ವಲ್ಪ ಇಂಟೀರಿಯರ್ ಸಿಂಗಲ್ ಓನರ್ ನೋಡ್ಕೊಳ್ಳಿ. ಪೇಂಟು ಒರಿಜಿನಲ್ಲು, ಪೇಂಟ್ ಒರಿಜಿನಲ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಸ್ಟೆಪ್ನಿ ಟೈರು ಚೆನ್ನಾಗಿದೆ. ಸರ್ ಎಷ್ಟು ಕೋಟ್ ಮಾಡ್ತಿದ್ದೀರಾ ಸರ್ ಇದನ್ನು? ಇದೆ ಸರ್, 725 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 7,00,000 ಕೊಡ್ತಾರೆ. 7,00,000. ಓಕೆ, ನೆಕ್ಸ್ಟ್ ಗಾಡಿ ಸರ್? 2016. ಕ್ರೇಟಾ. ಸೊ ಓಕೆ, ಹೊಸ ಗಾಡಿ ಸಿಗೋದು ತುಂಬ ಪೆಟ್ರೋಲ್ ವೇರಿಯಂಟ್. ಓಕೆ, ಪೆಟ್ರೋಲ್ ಸರ್. ಅದು ತುಂಬ ವೇಟ್ ಮಾಡಬೇಕಲ್ಲ ಇದಕ್ಕೆ. ಹೌದೌದು. 72,000 ಹೊಡಿದೆ. ಸೆಕೆಂಡ್ ಓನರು. ಓಕೆ, ಸೆಕೆಂಡ್ ಓನರು 72,000 ಓಡಿದೆ. ಹೌದೌದು. 875 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಇಂಟೀರಿಯರ್ ಬ್ಲ್ಯಾಕ್ ಕಲರ್ ಇದೆ ನೋಡ್ಬೋದು. ಆ್ಯಂಡ್ ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟು. ಇಂಟೀರಿಯರ್ ಚೆನ್ನಾಗಿದೆ. ಹಿಂದ್ಗಡೆ ನೋಡಿ, ಹಿಂದ್ಗಡೆನೂ ಚೆನ್ನಾಗಿದೆ, ಒಂದು ಸ್ವಲ್ಪ ಸ್ಕ್ರ್ಯಾಚಸ್ ಇದೆ. ಓಕೆ, 2012 ಹೌದು. ಅರೆ 12,800 ಚಿಲ್ಲರೆ ಓಡಿದೆ. 375 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ಮೇಂಟೆನೆನ್ಸು, ಶೋರೂಮ್ ಟೈರಲ್ಲೇ ಇದೆ, ಕಂಪ್ನಿ ಟೈರಲ್ಲೇ ಇದೆ. ಓಕೆ, ಬರೀ 12,000 ಓಡಿದೆ. ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ, ಎಲ್ಲ ಎಲ್ಲೂ ಬ್ರಷ್ ಟಚಪ್ಪು ಮಾಡಿಲ್ಲ. ಸೊ ಒರಿಜಿನಲ್ ಬ್ರಷ್ ಟಚಪ್ಪು ಮಾಡಿಲ್ಲ. ಓಕೆ, ಟೈರ್ ಕಂಡೀಷನ್ ನೋಡ್ಬೋದು, ಚೆನ್ನಾಗಿದೆ. ಹಿಂದ್ಗಡೆ ನೋಡಿ, ಯಾರು ರೈಟ್ ಟೆನ್ ನೋಡ್ತಿದ್ದೀರಾ, ಚೆನ್ನಾಗಿದೆ ಗಾಡಿ. ನೋಡಿ, ಬಂದು ಮಾತಾಡಿ, ಇನ್ನೂ ಕಮ್ಮಿ ಆಗುತ್ತೆ. ಸರ್, ನೆಕ್ಸ್ಟ್ ಗಾಡಿ ಯಾವುದು? i20 ಇದೆ. i20 ಮ್ಯಾಗ್ನಾ. ಮ್ಯಾಗ್ನಾ 2010 ಸೆಕೆಂಡ್ ಓನರ್. ಓಕೆ, 375 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 68,000 ಓಡಿದೆ. 68,000 ಓಡಿದೆ. ಓಕೆ, ಏನು ಬರುತ್ತೆ ಸರ್ ಮೈಲೇಜ್ ಇದು? ಬರುತ್ತೆ ಒಂದು 16 ಬರುತ್ತೆ ಸರ್. 16. ಓಕೆ, ಸ್ವಲ್ಪ ಹೋಗಿದೆ. ಸೊ ನೆಕ್ಸ್ಟು ಇಂಟೀರಿಯರ್ ಸ್ವಲ್ಪ ಡಲ್ ಇದೆ. ಆ್ಯಂಡ್ ಹಿಂದ್ಗಡೆ ನೋಡ್ಬೋದು ನೀವು, ಹಿಂದ್ಗಡೆ ಆ್ಯಂಡ್ ಕಲರ್ ಎಲ್ಲ ಚೆನ್ನಾಗಿದೆ. ಏನು ಕೋಟ್ ಮಾಡ್ತೀರಾ ಇದು? 375 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಸರ್. ಮತ್ತೊಂದು ಗಾಡಿ ಸರ್, ಸ್ವಿಫ್ಟ್ ಯಾರು ನೋಡ್ತೀರಾ? ಸ್ವಿಫ್ಟ್ ಗಾಡಿ ಸರ್. ಸರ್, ಸ್ವಿಫ್ಟು ZA ಇದು. ಓಕೆ, 2015-16 69,000 ಓಡಿದೆ, ಸಿಂಗಲ್ ಓನರು. 680 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ZXI ಏರ್ ಬ್ಯಾಗ್ ABS ಎಲ್ಲ ಬರ್ತದೆ. ಎಲ್ಲ ಬರುತ್ತೆ. ಓಕೆ, ಮ್ಯಾಗ್ ವಿಲ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರ್ ಎಲ್ಲ ಬರ್ತದೆ. ಅಂದರೆ ಟಾಪ್ ಎಂಡೆ? ಟಾಪ್ ಎಂಡ್, ಫುಲ್ ಟಾಪ್ ಎಂಡ್, ಫುಲ್ ಬ್ಲ್ಯಾಕ್ ಇಂಟೀರಿಯರ್ ಹಾಕಿ ಸಾಕ್ಸಿದ್ದಾರೆ. ಇಂಟೀರಿಯರ್ ಚೆನ್ನಾಗಿದೆ, ಹೊಸ ಥರ ಇದೆ. ಸೊ ನೋಡಿ, ಸ್ವಿಫ್ಟ್ ಯಾರು ನೋಡ್ತೀರಾ, ಚೆನ್ನಾಗಿದೆ. ಆ್ಯಂಡ್ ಕಲರು ಚೆನ್ನಾಗಿದೆ, ಟಾಪ್ ಎಂಡ್ ಗಾಡಿ. ಸರ್, ನೆಕ್ಸ್ಟ್ ಗಾಡಿ ಇ ಟಿ ಎಸ್ 2012. ಓಕೆ, 11-12 GD, ಸಿಂಗಲ್ ಓನರ್, 45,000 ಓಡಿದೆ. 490 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಮಾಡಿಸ್ಕೊಡ್ತಾರೆ. ಹೌದು, ಫ್ರೆಶ್ ಇನ್ಸೂರೆನ್ಸ್ ಮಾಡಿಸ್ಕೊಡ್ತಾರೆ. 490 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇಂಟೀರಿಯರ್ ಸ್ವಲ್ಪ ಡಲ್ ಇದೆ, ನೋಡ್ಬೋದು. ಯಾರು ಟೊಯೋಟ ನೋಡ್ತಿದ್ದೀರಾ? ಓಕೆ, ಮಾರುತಿ ಈಕೋ 2017, 47,000 ಸಿಂಗಲ್ ಓನರು, ಕಾನ್ಫರೆನ್ಸ್ ಇನ್ಸೂರೆನ್ಸ್. 450 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 47,000 ಹೊಡಿದೆ. 450 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ, ಹೆಚ್ಚು ಕಮ್ಮಿ ಆಗುತ್ತೆ. ಇಂಟೀರಿಯರ್ ಸ್ವಲ್ಪ ಡಲ್ ಇದೆ ನೋಡಿ. ಓಕೆ, ಎಷ್ಟು ಸೀಟರ್ ಸರ್ ಇದು? ಹಾಂ, ಸಿಟ್ಟಿಂಗು 5 seater, AC. AC 5 seater. ಓಕೆ, ಬೇಬಿ ಸೀಟ್ ಹಾಕ್ಸಿದ್ದಾರೆ. ಹಾಕ್ಸಿದಾರಾ? ಕಂಡೀಷನು ಚೆನ್ನಾಗಿದೆಯಾ? ಹೌದೌದು. ಓಕೆ ಸರ್, ನೆಕ್ಸ್ಟ್ ಗಾಡಿ ಚವರ್ಲೆಟ್ ಇದೆ. ಚವರ್ಲೆಟ್ಟು, ಚವರ್ಲೆಟ್ ಯಾರು ನೋಡ್ತಿದ್ದೀರಾ? ಡೀಸೆಲ್ ಗಾಡಿ. ಓಕೆ, 2012. ಓಕೆ, ಸೆಕೆಂಡ್ ಓನರು, 275 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇಂಟೀರಿಯರ್ ನೋಡ್ಬೋದು, 87,000 ಓಡಿದೆ, ವೈಟ್ ಕಲರ್. 20. ಓಕೆ, 2012 ಸೆಕೆಂಡ್ ಓನರು, 85,000 ಓಡಿದರೆ 330 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇನ್ಶೂರೆನ್ಸು ಎಲ್ಲ ರನ್ನಿಂಗ್ ಇದೆ. 2012 ಮಾಡಲು, ಸೆಕೆಂಡ್ ಓನರ್ ಅಲ್ಲ? ಹೌದೌದು, ಮ್ಯಾಗ್ನಾ. ಮ್ಯಾಗ್ನಾ 12 ಮಾಡಲ್. ಇಂಟೀರಿಯರ್ ನೋಡ್ಕೊಳ್ಳಿ, 430 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಡ್ತೀವಿ. ಓಕೆ, ಇಂಟೀರಿಯರ್ ಸ್ವಲ್ಪ ಇದಾಗಿದೆ. ಕಿಡ್ಡು 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 ಸರ್. ನೆಕ್ಸ್ಟ್ ಗಾಡಿ ರೆಡ್ ಕಲರು ಇದು, ಫಿಡ್ಡು 2017 65,000 ಓಡಿದೆ. ಹಾಂ ಹಾಂ, ಸಿಂಗಲ್ ಓನರು. ಓಕೆ, ಕಾಂಪ್ರೆನ್ಸ್ ಇನ್ಸೂರೆನ್ಸು, 375 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸೆಕೆಂಡ್ ಓನರು? ಹೌದೌದು. ಆ್ಯಂಡ್
ಇಂಟೀರಿಯರ್ ನೋಡ್ಬೋದು, ಫುಲ್ ಬ್ಲ್ಯಾಕ್ ಆ್ಯಂಡ್ ರೆಡ್ ಕಂಡೀಷನ್ ಇದೆ. ಟಚ್ ಸ್ಕ್ರೀನ್ ಬರುತ್ತೆ, ಹಿಂದ್ಗಡೆ ನೋಡ್ಕೊಳ್ಳಿ ಸರ್. ಫೈನಲ್ ಎಷ್ಟಾಗ್ಬೋದು ಸರ್ ಇದು? ಇದು ಒಂದು 360 ರೇಂಜಿಗೆ ಕೊಡ್ಬೋದು. 360 ರೇಂಜ್ಗೆ ಓಕೆ. ಹಿಂದ್ಗಡೆ ನೋಡಿ, ಸೆಕೆಂಡ್ ಓನರು. i20 ಡೀಸೆಲ್ ಓಕೆ, ಮ್ಯಾಗ್ನಾ ಓಕೆ, ಸೆಕೆಂಡ್ ಓನರು. 4 ಲ್ಯಾಕ್ಸ್ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 91,000 ಓಡಿದೆ ಡೀಸೆಲ್. ಸರ್ ನೆಕ್ಸ್ಟ್ ಗಾಡಿ i10 ಸ್ಪೋರ್ಟ್ಸು, 16 ಮಾಡಲು ಸಿಂಗಲ್ ಓನರು, 86,000 ಓಡಿದೆ. 450 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್. ಸಿಂಗಲ್ ಓನರು. ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆಯಾ ಸರ್? ಎಲ್ಲ ಸರ್, ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ, ಇಂಟೀರಿಯರ್ ನೋಡ್ಕೊಳ್ಳಿ. ಫೈನಲ್ ಎಷ್ಟಾಗ್ಬೋದು ಸರ್ ಇದು? ಸರ್ ಒಂದು 430 ರೇಂಜಿಗೆ ಕೊಡ್ತಾರೆ ಸರ್. 430 ರೇಂಜಿಗೆ ಕೊಡ್ತಾರೆ ಓಕೆ. ಟಾಟಾ ವಿಸ್ತಾ ಓಕೆ, 2009 ಓಕೆ, ಸಿಂಗಲ್ ಓನರು. 87,000 ಓಡಿದೆ ಓಕೆ. 2015 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗ್ಲಾಸ್ ಹೋಗಿದೆ, ಹಾಕ್ಸ್ಕೋಬೇಕು. ಗ್ಲಾಸ್ ಹೋಗಿದೆಯಾ ಇದು? ಹೋಗಿದೆ. ಎರಡು ಎಷ್ಟು ಹೇಳ್ತಾರೆ ಸರ್? 2015 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಇಂಟೀರಿಯರ್ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ ಎಲ್ಲ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ? ಎಲ್ಲ ಇದೆ ಸರ್. ಟ್ರಾನ್ಸ್ಫರ್ ನಾವೇ ಮಾಡಿಸ್ಕೊಡ್ತೀವಿ ಓಕೆ. ಬೇರೆ ಊರಾದರೆ ಸಿ ಸಿ ತೆಗೆಸ್ಕೊಡ್ತೀವಿ. ಟ್ರಾನ್ಸ್ಫರ್ ಇಲ್ದಲೇ ಗಾಡಿ ಕೊಡಲ್ಲ. ಕೊಡಲ್ಲ ಓಕೆ. ಅದು ಟ್ರಾನ್ಸ್ಫರ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ. ವ್ಯಾಗನರ್ 2009 LXi ಓಕೆ, ಸೆಕೆಂಡ್ ಓನರು, 62,000 ಓಡಿದೆ. ಇದರಲ್ಲಿ LPG ಇದೆ, LPG ಪೆಟ್ರೋಲ್ ಎರಡು ಇದೆ, ಆಪ್ಷನ್ ಎರಡು ಇದೆ. ಆಡೆಡ್ ಅಡ್ವಾಂಟೇಜ್. ಇವ್ರು LPG ಹಾಕ್ಸ್ಕೊಂಡಿದಾರಾ ಮೊದಲು? ಇಲ್ಲ, ಕಂಪ್ನಿ ಫಿಟ್ಟೆಡ್ LPG, ಕಂಪ್ನಿಯಿಂದನೇ ಬಂದಿರೋದು. ಕಂಪ್ನಿಯಿಂದ ಬರೋದು ಫಿಟ್ ಫಿಟ್ಟೆಡ್ ಏನಲ್ಲ ಓಕೆ. RC ಕಾರ್ಡಲ್ಲಿ ಎಂಟ್ರಿ ಇರ್ತದೆ LPG. ಓಕೆ, ಹೌದು. ಹಂಗಾಗಿ 2015 ಹೇಳ್ತಾರೆ, ಸ್ವಲ್ಪ ಇಸ್ಕೊಂಡು. ಇಂಟೀರಿಯರ್ ಕಲರ್ ಯುನೀಕ್ ಆಗಿದೆ ಓಕೆ. ಎರಡು ಆಪ್ಷನ್ ಬರುತ್ತೆ ನಿಮಗೆ ತೊಗೊಂಡ್ರೆ, LPG ಆ್ಯಂಡ್ ಪೆಟ್ರೋಲ್ ವೇರಿಯಂಟು. ಆ್ಯಂಡ್ ಟೈಯರು ಓಕೆ, ಒಂದು 40% ಇರ್ಬೋದು ಟೈಯರು. ಸ್ವಲ್ಪ ಸ್ಕ್ರ್ಯಾಚಸ್ ಇದೆ ಆ ಕಡೆ ಈ ಕಡೆ ನೋಡ್ಕೊಳ್ಳಿ ಸರ್. ಸ್ಯಾಂಟ್ರೋ ಮತ್ತೊಂದು ಗಾಡಿ. ಸ್ಯಾಂಟ್ರೋ ಇದು 2001 ಓಕೆ, ಸಿಂಗಲ್ ಓನರು. ಸಿಂಗಲ್ ಓನರ್ ಓಕೆ. FC ಇನ್ಸೂರೆನ್ಸ್ ಮಾಡಿಸ್ಕೋಬೇಕು, ಇಲ್ಲ ಅವರೇ ಕೇಳಿ ಮಾಡಿಸ್ಕೊಡ್ತಾರೇನಾ? 140 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾರು 800 ಬಂದರೂ ಸ್ಯಾಂಟ್ರೋ ತೊಗೋಬೋದು. ಎಷ್ಟಿದೆ ಸರ್ ಫೈನಲ್ ಹೇಳ್ತೀರಾ? 140 ಹೇಳ್ತಾರೆ, ಸ್ವಲ್ಪ 120-125 ರೇಂಜಿಗೆ ಕೊಡ್ತಾರೆ. 125-120 ರೇಂಜಿಗೆ ಕೊಡ್ತಾರೆ. ಆ್ಯಂಡ್ ಇಂಟೀರಿಯರ್ ನೋಡ್ಕೊಂಬಿಡಿ. ಸೀಟ್ ಕವರ್ ಎಲ್ಲ ಹೊಸ್ತಾ ಹಾಕ್ಸಿದ್ದಾರೆ ಓಕೆ. ಒನ್ 120 ರೇಂಜ್ಗೆ ಮಾತಾಡಿದ್ರೆ ಇನ್ನೂ ಕಮ್ಮಿ ಆಗ್ಬೋದು, ಬಂದು ನೋಡ್ಕೊಳ್ಳಿ ಸರ್. ನೆಕ್ಸ್ಟ್ ಗಾಡಿ ಸರ್ i20 2010 ಓಕೆ, 65,000 ಓಡಿದೆ. ಸೆಕೆಂಡ್ ಓನರು. 375 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ನಿಮ್ಮ ಹತ್ರ ಇರೋದೆಲ್ಲ ಶೋರೂಮ್ ಮೇಂಟೆನೆನ್ಸ್? ಕೆಲವು ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಮಾಡ್ತಾರೆ ಸರ್. ಇಲ್ಲಿ ಕೆಲವರು ಹೊರಗಡೆನೂ ಮಾಡಿಸಿರ್ತಾರೆ, ಅದು ಏನು ಹಿಸ್ಟ್ರಿ ಸಿಕ್ಕಲ್ಲ ಓಕೆ. ಇದು i20 ಹಿಸ್ಟ್ರಿ ಇದೆ, ಶೋರೂಮ್ ಮೇಂಟೆನೆನ್ಸ್ ಇದೆ, ಚೆಕ್ ಮಾಡಿಸ್ಕೋಬೋದು, ತೊಂದರೆ ಇಲ್ಲ. ಶೋರೂಮಲ್ಲೇ ಹಿಸ್ಟ್ರಿ ಕೊಟ್ಟು ಚೆಕ್ ಮಾಡ್ಕೋಬೋದು ಓಕೆ. ಎಷ್ಟಿದೆ ಸರ್ ಫೈನಲ್ ರೇಟು? 375 ಹೇಳ್ತಾರೆ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ ಸರ್. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ, ಮಾಡ್ಕೋಬೇಕು ಓಕೆ. ನೆಕ್ಸ್ಟ್ ಗಾಡಿ ಸರ್? ನೆಕ್ಸ್ಟ್ ಜನ್ ಇದೆ ನೋಡಿ ಸರ್ ಓಕೆ. ಇದು 2003 ಓಕೆ, LXi 76,000 ಓಡಿದೆ. ಸೆಕೆಂಡ್ ಓನರು. ಸೆಕೆಂಡ್ 25 ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 125 ಹೆಚ್ಚು ಕಮ್ಮಿ ಆಗುತ್ತೆ. ಹೌದೌದು. FC ಇನ್ಸೂರೆನ್ಸ್ ಎಲ್ಲ ಇತ್ತು. ಇಂಟೀರಿಯರ್ ನೋಡಿ, ಈ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತೆ. ನೋಡ್ತೀರಾ ಮಾರುತಿ ಗಾಡಿ ಇದೆ ಸರ್, ಎರಡು ಗಾಡಿ ಇದೆಯಲ್ಲ ಸರ್ ನಿಮ್ಮ? ಹೌದೌದು. ಮಾರುತಿ 800 ಹಾಂ, ನಾನ್ AC 2006 37,000 ಓಡಿದೆ. ಸಿಂಗಲ್ ಓನರು.
130 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 130 ಹೇಳ್ತಾರೆ ಫೈನಲ್ ಎಷ್ಟು ಆಗ್ಬೋದು ಸರ್ ಅದು ಹೇಳಿ ಸೊ ಫೈನಲ್ ಕಸ್ಟಮರ್ ಕೇಳಬೇಕು ಸರ್ ಕಸ್ಟಮರ್ ಇಟ್ಟು ಕಸ್ಟಮರ್ ಅವರು ಒಂದು 10,000 ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಓಕೆ ಬಂದರೆ ಹೆಚ್ಚು ಕಡಿಮೆ ಮಾಡಿಕೊಡ್ತೀವಿ ಗಾಡಿ ಸೂಪರ್ ಆಗಿದೆ ಗಾಡಿ ಸ್ವಲ್ಪ ಆಗಿದೆ ಆ ಕಡೆ ಈ ಕಡೆ ಓಕೆ ಅದನ್ನು ಮಾಡ್ಕೋಬೇಕು ನೀವು ಸಿಂಗಲ್ ಓನರು ನಾನು ಎಸ್ ಯು ಸಿಂಗಲ್ ಓನರು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಮಾಡ್ಕೋ ಒರಿಜಿನಲ್ ಪೇಂಟ್ ಗೀಂಟ್ ಮಾಡಿಲ್ಲ ಒರಿಜಿನಲ್ ಯಾವುದು ಪೇಂಟು ಟಚ್ಅಪ್ ಇಲ್ಲ ಟಾಪ್ ಒಂದು ಪೇಂಟ್ ಮಾಡಿಬಿಟ್ರೆ ಇನ್ಯಾವುದು ಮಾಡಿಲ್ಲ ಓಕೆ ಓಕೆ ಟೈರ್ ಕಂಡೀಷನ್ಸ್ ಆಗಿದೆ ಎಲ್ಲ ಚೆನ್ನಾಗಿದೆ 37,000 ಹೊಡಿದೆ 37,000 ಒಂದು 10,000 ಕಮ್ಮಿ ಆಗಬಹುದು ಫೈನಲ್ ಎಷ್ಟು ಆಗಬಹುದು 10,000 ಅಂದ್ರೆ 10,000 ಆಗಬಹುದು ಹೇಳಿದ್ದಾರೆ ಅವರು ಬಂದ್ರೆ ಕೂತ್ಕೊಂಡ್ರೆ ಅವರನ್ನು ಕರೆಸ್ತೀನಿ ಅದರ ಹೇಳಿದ್ರೆ ಮಾತಾಡಿಸ್ತೀನಿ ಸರ್ ಮತ್ತೊಂದು ಮಾರುತಿ ಇದೆ ಅದರದ್ದು ಡೀಟೇಲ್ ಹೇಳಿ 2007 ಸರ್ ಇದುವೆ ಥರ್ಡ್ ಓನರು ಓಕೆ ಒಂದು 25 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓನರ್ ಥರ್ಡ್ ಓನರು ಅದು ಸಿಂಗಲ್ ಓನರು ಇದು ಥರ್ಡ್ ಓನರ್ ಓಕೆ ಎಫ್ ಸಿ ಎಫ್ ಸಿ ಈ ವರ್ಷ ಮಾಡಿಸ್ಬೇಕು ಸರ್ ಈಗ ಮಾಡಿಸ್ಬೇಕು ಅದು ಎಫ್ ಸಿ ಆಗಿದೆ 2006 ಇದು ಆಗಿಲ್ಲ ಮಾಡಿಸ್ಬೇಕು ಆಗಿಲ್ಲ ಓಕೆ ಹಾಂ ಮಾಡಿಸ್ಕೊಡ್ತೀರಾ ಮಾಡಿಸ್ಕೊಡ್ತೀನಿ ಇದು ನಾನು ಎಸಿನಿ ಅಲ್ಲ ಸರ್ ನಾನೇ ನಾನು ಎಸಿ ಇಂಟೀರಿಯರ್ ನೋಡು ಸ್ವಲ್ಪ ಟೇರ್ ಆಗಿದೆ ಮಾರುತಿ ಯಾರು ನೋಡ್ತೀರ ಎರಡಿದೆ ಆಪ್ಷನ್ನು ನೋಡ್ಬೋದು ಅಲ್ಲ ಲರ್ನರ್ಗೆ ಇದು ಒಳ್ಳೆ ಗಾಡಿ ಸೊ ಫೋರ್ತ್ ಓನರು ಇನೋವಾ 2007 2.5 ಓಕೆ ಫೋರ್ತ್ ಓನರು 2 ಲಕ್ಷ ಚೇಂಜ್ 2,30,000 ಹೊಡಿದೆ 4.5 ಹೇಳ್ತಾರೆ ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊ ಇದು ಹಿಸ್ಟ್ರಿ ಸಿಗುತ್ತಾ ಸರ್ ಏಯ್ ಈ ಮಾಡಲಿಲ್ಲ ಹಿಸ್ಟ್ರಿಯಲ್ಲಿ ಸರ್ ಚೆಕ್ ಮಾಡಿಸ್ಕೋಬೋದು ಗಾಡಿ ಯಾರು ಮೆಕ್ಯಾನಿಕ್ ಕರ್ಕೊಂಬಂದು ಚೆಕ್ ಮಾಡ್ಸ್ಕೊಂಡು ತಗೊಳ್ಳಿ ಓಕೆ ಸೊ ಇಂಟೀರಿಯರ್ ನೋಡ್ಕೊಳ್ಳಿ ಎಷ್ಟು ಸೀಟರ್ ಸರ್ ಇದು 7 ಸೀಟರ್ 7 ಸೀಟರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಗಾಡಿ ಇನ್ಫಾರ್ಮೇಶನ್ ಕೊಟ್ಟರೆ ಆ್ಯಂಡ್ ಮತ್ತೊಂದು ಸರ್ ಡಾಕ್ಯುಮೆಂಟ್ ಯಾವ ಥರ ಇದೆ ಸರ್ ಲೋನ್ಗೆ ಆಮೇಲೆ ಹೇಳಿ ನಾರ್ಮಲ್ ತೊಗೊಳಕ್ಕೆ ಫುಲ್ ಕ್ಯಾಶ್ಗೆ ಫುಲ್ ಕ್ಯಾಶ್ ಅಂದರೆ ನಿಮ್ದು ಏನು ಆರ್ಡರ್ ಪ್ರೂಫ್ ತಂದು ಕೊಟ್ಟರೆ ನಾವು ಗಾಡಿ ಕ್ಯಾಶ್ ಅದರ ಫೋಟೋ ಏನೂ ಬೇಕಾಗಿಲ್ಲ ಆರ್ಡರ್ ಪ್ರೂಫ್ ಒಂದು ಫೋಟೋ ತಂದರೆ ನಾವು ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಟ್ರಾನ್ಸ್ಫರ್ ಆರ್ ಸಿ ಬುಕ್ಕು ಅಂದರೆ ಆರ್ ಸಿ ಟ್ರಾನ್ಸ್ಫರು ಅದೆಲ್ಲ ಆರ್ ಸಿ ನಾವೇ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಕಮಿಷನ್ ಸಪ್ರೇಟ್ ಆಗುತ್ತೆ ನಾವು ಮಾಡಿಸ್ಕೊಡ್ತೀವಿ ಈಗ ಲೋನ್ಗೆ 2010 ಆಗುತ್ತಂದ್ರೆ ಏನೇನು ಡಾಕ್ಯುಮೆಂಟ್ ಬೇಕು ಸರ್ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ಡರ್ ಪ್ರೂಫ್ ಐ ಡಿ ಪ್ರೂಫು ಸ್ಯಾಲ್ರಿ ಸರ್ಟಿಫಿಕೇಟ್ ಸ್ಯಾಲ್ರಿ ನಿಮ್ದು ಐ ಟಿ ಇದ್ದಂತಂದ್ರೆ ಮಾಡಿಕೊಡ್ತೀವಿ ಓಕೆ ಸೊ ಮಿನಿಮಮ್ ಎಷ್ಟು ಡೌನ್ ಪೇಮೆಂಟ್ ಮಾಡಬೇಕು ಸರ್ 60% 70% ಮಾಡಲ್ ಮೇಲೆ ಚೇಂಜಸ್ ಆಗುತ್ತೆ 2010 ಎಲ್ಲ ಒಂದು 60% ಕೊಡ್ತಾರೆ 18-19 ಮಾಡಲಿಲ್ಲ ಒಂದು 77 ಆಲ್ ಓವರ್ ಕರ್ನಾಟಕದ ಅಲ್ಲಿ ಎಲ್ಲಿಂದ ಬಂದರೂ ಬೆಂಗಳೂರು ಸಿಟಿ 60 ಕಿಲೋಮೀಟರ್ ಒಳಗಡೆ ಇದ್ದರೆ ನಾವು ಇಲ್ಲಿ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀನಿ ಇಲ್ಲೇನು ಅವ್ರು ಮಾಡಿಸ್ಕೊಬೇಕಲ್ಲ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಒನ್ಸ್ ಅಗೇನ್ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟರೆ ಥ್ಯಾಂಕ್ ಯು ಥ್ಯಾಂಕ್ ಆ್ಯಂಡ್ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ಗಾಡಿಗಳಿದೆ ಆ್ಯಂಡ್ ನಿಮ್ಗೆ ಯಾವುದಾದ್ರೂ ಗಾಡಿ ಬೇಕಂದರೆ ವೀಡಿಯೋ ನೋಡಿದ ನಂತರ ಇಷ್ಟ ಆದರೆ ಇಮಿಡಿಯೇಟ್ ಮೆನ್ಷನ್ ಮಾಡಿರ್ತೀನಿ ನಂಬರು ಕಾಲ್ ಮಾಡಿ ಸ್ಟಾಕ್ ಇದ್ದರೆ ಇಮಿಡಿಯೇಟ್ ಬಂದುಬಿಟ್ಟು ತೊಗೊಂಡ್ಬಿಡಿ ಆ್ಯಂಡ್ ನೋಡ್ಬೋದು ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಓಕೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅದನ್ನು ಮೆನ್ಷನ್ ಮಾಡಿ ಕಮೆಂಟಲ್ಲಿ ಆ ವಿಡಿಯೋ ತರ್ತೀನಿ ಇವನ್ ನಾಟ್ ಇವನ್ ಕಾರ್ಸ್ ಅಲ್ಲ ಫರ್ನಿಚರ್ ಆಗಲಿ ಸೆಕೆಂಡ್ ಹ್ಯಾಂಡು ಯಾವುದಾದ್ರೂ ಯಾವುದೇ ಎನಿ ಬಟ್ಟೆದು ಹೋಲ್ಸೇಲ್ ಬಟ್ಟೆ ಯಾವುದು ಯಾವ ಥರ ವೀಡಿಯೋ ಬೇಕು ಅದನ್ನು ಹುಡುಕ್ಬಿಟ್ಟು ಶೋರೂಮ್ ಅಥವಾ ಶಾಪ್ ಹುಡುಕ್ಬಿಟ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಟಾಟಾ ಆ್ಯಂಡ್ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು